ತಡವಾಗಿಯಾದರೂ ಜಿಲ್ಲಾಡಳಿತ ಆಯೋಜಿಸಿದ ಶಾಂತಿ ಸಭೆ ಕೇವಲ ನಾಮಕಾವಸ್ಥೆ ರೂಪದಲ್ಲಿ ಮುಕ್ತಾಯಗೊಂಡಿದೆ. ಆರ್ಎಸ್ಎಸ್ ಕಾರ್ಯಕರ್ತ ಶರತ್ ಮಡಿವಾಳ ಹತ್ಯೆಯ ಆರೋಪಿಗಳನ್ನ ಬಂಧಿಸದ ಹೊರತು ರಾಜಿ ಇಲ್ಲ ಎಂದಿರುವ ಬಿಜೆಪಿ ಸಭೆಯಿಂದ ದೂರ ಉಳಿಯಿತು. ಇಡೀ ದಿನ ಜಿಲ್ಲಾ ವ್ಯಾಪ್ತಿಯಲ್ಲೇ ಇದ್ದರೂ ಕೂಡ ಕೇಂದ್ರ ಸಚಿವ ಸದಾನಂದ ಗೌಡ, ಸಂಸದರಾದ ನಳಿನ್ ಕುಮಾರ್ ಕಟೀಲ್, ಶೋಭಾ ಕರಂದ್ಲಾಜೆ ಡಿಸಿ ಕಚೇರಿಯತ್ತ ಸುಳಿಯಲೇ ಇಲ್ಲ. ಇನ್ನು ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರ ನೇತೃತ್ವದಲ್ಲಿ ಉದ್ದೇಶಿಸಿದ್ದ ಸೌಹಾರ್ದ ಪಾದಯಾತ್ರೆಗೆ ಅನುಮತಿ ನಿರಾಕರಿಸಿದ ಸಭೆಗೆ ಹಾಜರಾಗಿದ್ದ ಜೆಡಿಎಸ್ ಮುಖಂಡರು ಸಭೆ ಬಹಿಷ್ಕರಿಸಿ ವಾಪಸಾದರು. ಈ ಮಧ್ಯೆ ಆಹ್ವಾನಿಸಲ್ಪಟ್ಟಿದ್ದ ಧಾರ್ಮಿಕ ಮುಖಂಡರ ಪೈಕಿ ಯಾರೊಬ್ಬರೂ ಸಭೆಗೆ ಹಾಜರಾಗಲಿಲ್ಲ. ಹೀಗಾಗಿ ಕೇವಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಅಧಿಕಾರಿಗಳ ಸಭೆಯಾಗಿ ಶಾಂತಿ ಸಭೆ ಪರಿವರ್ತನೆಗೊಂಡಂತಾಗಿತ್ತು. ಈಗ ಕೆಲವು ಅಧಿಕಾರಿಗಳ ಬದಲಾವಣೆ ಕೂಡ ಆಗಿದೆ. ಮುಂದಿನ ಒಂದು ಹಂತದಲ್ಲಿ ಈ ಒಂದು ಕರ್ಷಣೆಗಳನ್ನು ನಿಯಂತ್ರಣ ಮಾಡತಕ್ಕಂತ ದಿಸೆಯಲ್ಲಿ ಸರ್ಕಾರ ಅಗತ್ಯವಾದ ಕ್ರಮವನ್ನು ಕೈಗೊಳ್ಳುತ್ತೆ ಮತ್ತು ಕಠಿಣವಾದ ಕ್ರಮವನ್ನು ಕೈಗೊಳ್ಳುತ್ತೆ. ನಾವು ಅಧಿಕಾರಿಗಳ ಯಾವುದೇ ಕೆಲಸಕ್ಕೆ ನಾವು ಹಸ್ತಕ್ಷೇಪವನ್ನು ಮಾಡೋದಿಲ್ಲ. ಅವರು ಸ್ವತಂತ್ರವಾಗಿ ಈ ಜಿಲ್ಲೆಯಲ್ಲಿ ಒಂದು ಶಾಂತಿಯನ್ನು ನೆಲೆಗೊಳ್ಳುವ ದೃಷ್ಟಿಯಲ್ಲಿ ಅವರು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಅವರಿಗೆ ಸೂಚನೆಯನ್ನು ಕೊಟ್ಟಿದೆ. ಆದ್ದರಿಂದ ಆದಷ್ಟು ಬೇಗ ಯಾರು ನಮ್ಮ ಶರತ್ ಕೊಲೆ ಮಾಡಿರ್ತಕ್ಕಂಥವ್ರನ್ನ ನಾವು ಪತ್ತೆ ಮಾಡತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಭಾಳಷ್ಟು ಜನ ಮಂಗಳೂರಿಗೆ ಬಂದಿದ್ದಾರೆ. ಸಿ ಐ ಡಿ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ.